ಮಲ್ಲೇಶ್ವರಂನಲ್ಲಿರುವ ಪ್ರಸಿದ್ಧ ಕಾಡು ಮಲ್ಲೇಶ್ವರ ದೇಗುಲಕ್ಕೆ ಬಂದ ನಾನು ರೀಚ್ ಆಗಿದ್ದೀನಿ. ದೇಗುಲದ ಆವರಣದಲ್ಲಿ ದೇಗುಲದ ಮುಂಭಾಗದಲ್ಲಿ ಇರುವಂತಹ ರಸ್ತೆಯಲ್ಲಿ ಗಮನಿಸ್ತಾ ಇದ್ದೀರಿ, ಜನಸಾಗರ ಹರಿದು ಬರ್ತಾ ಇದೆ. ಇದಕ್ಕೆ ಕಾರಣ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ನಡೀತಾ ಇರುವಂತಹ ಕಡಲೆಕಾಯಿ ಪರಿಷೆ. ಮೂರು ದಿನಗಳ ಕಾಲ ಈ ಪರಿಷೆ ನಡೀತಾ ಇದೆ, ಇವತ್ತಿನಿಂದ ಆರಂಭ ಆಗಿದೆ. ಇನ್ನು ಮೂರು ದಿನಗಳ ಕಾಲ ಈ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಒಟ್ಟು ಏಳನೇ ವರ್ಷದ ಈ ಬಾರಿ ನಡೀತಾ ಇರುವಂತಹ ಕಡಲೆಕಾಯಿ ಪರಿಷೆ, ಇದು ಏಳನೇ ವರ್ಷದ ಕಡಲೆಕಾಯಿ ಪರಿಷೆ. ಈ ಪರಿಷೆಯ ವಿಶೇಷತೆ ಏನು, ಜೊತೆಗೆ ಕಾಡು ಮಲ್ಲೇಶ್ವರ ದೇಗುಲದ ವಿಶೇಷತೆ ಏನು, ಅದರ ಮಾಹಿತಿಯನ್ನ ಮುಂದಿನ ಹಂತದಲ್ಲಿ ನೀಡ್ತಾ ಹೋಗ್ತೀನಿ. ಅದರ ಜೊತೆಗೆ ಮತ್ತೊಂದು ವಿಚಾರವನ್ನ ನಾನು ಉಲ್ಲೇಖ ಮಾಡಲೇಬೇಕು. ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಮುಜರಾಯಿ ಇಲಾಖೆಯ ಸಹಕಾರದೊಂದಿಗೆ ಈ ಒಂದು ಕಡಲೆಕಾಯಿ ಪರಿಷೆಯನ್ನ, ಏಳನೇ ವರ್ಷದ ಕಡಲೆಕಾಯಿ ಪರಿಷೆಯನ್ನ ನಡೆಸ್ತಾ ಇದೆ. ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ನಡೀತಾ ಇರುವಂತಹ ಈ ಕಡಲೆಕಾಯಿ ಪರಿಷೆಯ ಈ ವರ್ಷದ ವಿಶೇಷತೆಯೇ ನೀವು ನೋಡ್ತಾ ಇರುವಂತಹ ಈ ಬೃಹತ್ತಾದಂತಹ ನಂದಿ. ಇದರ ಮುಖ್ಯವಾದಂತಹ ವಿಶೇಷತೆ ಏನು ಗೊತ್ತಾ, ಈ ನಂದಿಯನ್ನ ತಯಾರು ಮಾಡಿರೋದು ಕಡಲೆಕಾಯಿಯಿಂದಾನೇ. ಈ ನಂದಿಯನ್ನ ತಯಾರು ಮಾಡೋದಕ್ಕೆ ಬರೋಬ್ಬರಿ 800 ಕೆಜಿಯಷ್ಟು ಕಡಲೆಯನ್ನ ಬಳಕೆ ಮಾಡಲಾಗಿದೆ. ಈ ಬಸವ ಮೂರ್ತಿಯ ಒಟ್ಟು ಉದ್ದ 20 ಅಡಿ, ಹಾಗೆ ಇದರ ಎತ್ತರ ಕೂಡ 20 ಅಡಿ. ಉದ್ದಾನೂ 20 ಅಡಿ, ಹಾಗೆ ಎತ್ತರ ಕೂಡ 20 ಅಡಿ ಇದೆ. ಬಂದಂಥ ಭಕ್ತರನ್ನ ಈ ಬಾರಿ ಕಾಡು ಮಲ್ಲೇಶ್ವರ ಕಡಲೆಕಾಯಿ ಪರಿಷೆಯಲ್ಲಿ ಈ ಬೃಹತ್ತಾದಂಥ ನಂದಿ ಸಾಕಷ್ಟು ಆಕರ್ಷಿಸ್ತಾ ಇದೆ. ಬೆಂಗಳೂರಿನಲ್ಲಿ ನಡೆಯುವಂತಹ, ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆಯುವಂತಹ ಕಡಲೆಕಾಯಿ ಪರಿಷೆ ಬಹಳಷ್ಟು ಫೇಮಸ್, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮಲ್ಲೇಶ್ವರಂನಲ್ಲೂ ಕೂಡ ಕಳೆದ 7 ವರ್ಷಗಳಿಂದ ಕಡಲೆಕಾಯಿ ಪರಿಷೆಯನ್ನ ನಡೆಸಲಾಗ್ತಾ ಇರೋದು ಗಮನಿಸ್ತಾ ಇದ್ದೀರಿ. ಕಡಲೆಗಳು ಎಷ್ಟು ವಿಧದಲ್ಲಿ, ಎಷ್ಟು ವೆರೈಟಿಯಲ್ಲಿ ಕಡಲೆಗಳನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿ, ಕೇವಲ ಕರ್ನಾಟಕದ ಮೂಲೆ ಮೂಲೆಯ ರೈತರು ಮಾತ್ರವಲ್ಲ, ಆಂಧ್ರಪ್ರದೇಶ, ತಮಿಳುನಾಡು, ಹಾಗೆ ಕೇರಳದ, ತೆಲಂಗಾಣದ ರೈತರು ಕೂಡ ಬಂದಿದ್ದಾರೆ ತಾವು ಬೆಳೆದಂತಹ ಈ ಕಡಲೆಯನ್ನ ಮಾರಾಟ ಮಾಡುವುದಕ್ಕೆ ಅಂತ ಹೇಳಿ. ಇನ್ನು 3 ದಿನಗಳ ಕಾಲ ನಡೆಯುವಂತಹ ಈ ಕಡಲೆಕಾಯಿ ಪರಿಷೆಯಲ್ಲಿ ಸುಮಾರು 8 ಲಕ್ಷ ಜನ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಕಾಡು ಮಲ್ಲೇಶ್ವರ ದೇಗುಲದ ಆವರಣದಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಇದ್ದಿದ್ದನ್ನ ನೀವು ಗಮನಿಸಿದ್ರಿ. ನೇರವಾಗಿ ದೇಗುಲದ ಒಳಭಾಗಕ್ಕೆ ನಾನು ಬಂದಿದ್ದೀನಿ. ಬೆಟ್ಟದ ಮೇಲೆ ಕುಳಿತಿದ್ದಾನೆ ಕಾಡು ಮಲ್ಲಿಕಾರ್ಜುನ. ಕಾಡು ಮಲ್ಲಿಕಾರ್ಜುನ ದರ್ಶನವನ್ನ ಮಾಡಬೇಕು ಅಂತ ಹೇಳಿದ್ರೆ, ಈ ಬೆಟ್ಟದ ಮೇಲಿರುವಂತಹ ಆ ದೇವರನ್ನ ನೋಡಬೇಕು ಅಂತ ಹೇಳಿದ್ರೆ ಮೆಟ್ಟಿಲುಗಳನ್ನ ಹತ್ತಿ ನೀವು ಹೋಗಬೇಕು. ಕಾಡು ಮಲ್ಲೇಶ್ವರ ದೇಗುಲದಿಂದಾಗಿಯೇ ಈ ಜಾಗಕ್ಕೆ ಮಲ್ಲೇಶ್ವರ ಅನ್ನುವಂತಹ ಹೆಸರು ಬಂತು. ಮೊದಲಿಗೆ ಈ ಜಾಗಕ್ಕೆ, ಈ ಪ್ರದೇಶಕ್ಕೆ ಇದ್ದಂತಹ ಹೆಸರು ಮೇಗರ ಲಿಂಗನಹಳ್ಳಿ ಅಂತ ಹೇಳಿ. ಆದ್ರೆ ಕಾಡು ಮಲ್ಲೇಶ್ವರ ದೇಗುಲದಿಂದಾಗಿ ಈ ಪ್ರದೇಶ ಮಲ್ಲೇಶ್ವರ ಅನ್ನುವಂತಹ ಹೆಸರನ್ನ ಪಡ್ಕೊಳ್ತು. ಚಾರಿತ್ರಿಕ ದಾಖಲೆಗಳ ಪ್ರಕಾರ ಈ ದೇವಾಲಯವನ್ನ ನಿರ್ಮಿಸಿದ್ದು ಛತ್ರಪತಿ ಶಿವಾಜಿಯ ಸಹೋದರ ವೆಂಕೋಜಿರಾವ್ ಭೋಸ್ಲೆ. 1669ರಲ್ಲಿ ಅವರು ಈ ದೇಗುಲವನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ. ಹಾಗಾದ್ರೆ ದೇಗುಲದ ಒಳಭಾಗದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ, ದೇಗುಲದ ಒಳಭಾಗ ಹೇಗೆ ಕಾಣಿಸುತ್ತೆ ಈ ಕಡಲೆಕಾಯಿ ಪರಿಷೆಯ ಸಂದರ್ಭದಲ್ಲಿ, ಈ ಕಾಡು ಮಲ್ಲೇಶ್ವರ ದೇವಾಲಯ ನಿರ್ಮಾಣದ ಬಗ್ಗೆ ಮತ್ತೊಂದು ಪ್ರತೀತಿ ಕೂಡ ಇದೆ. ಆಗ್ಲಿ ನಿರ್ಮಾಣ ಹೇಗಾಯಿತು ಅಂತ ಹೇಳಿ ಒಂದು ಚಾರಿತ್ರಿಕ ದಾಖಲೆ ಏನು ಹೇಳುತ್ತೆ ಅನ್ನೋದನ್ನ ಹೇಳಿದೆ. ಮತ್ತೊಂದು ಪ್ರತೀತಿ ಏನು ಅಂದ್ರೆ, ವೀಳ್ಯದೆಲೆಯನ್ನ ಮಾರಾಟ ಮಾಡ್ತಾ ಇದ್ದಂತಹ ಎಲೆ ಮಲ್ಲಪ್ಪ ಶೆಟ್ರು ಒಂದು ಬಾರಿ ಇಲ್ಲಿ ಬಂದಿದ್ದಾಗ 2 ಕಲ್ಲುಗಳನ್ನ, ಅದು ಆಕ್ಚುಲಿ ಲಿಂಗಗಳಾಗಿತ್ತು, ಬಟ್ ಆ 2 ಕಲ್ಲುಗಳನ್ನ ಇಟ್ಟು ಅವರು ಅಡುಗೆಯನ್ನ ಮಾಡಿದ್ದಂತೆ. ಆ ಸಂದರ್ಭದಲ್ಲಿ ಅನ್ನ ಕಂಪ್ಲೀಟ್ ಆಗಿ ಕೆಂಪಾಗ್ಬಿಡುತ್ತಂತೆ. ಅದನ್ನ ನೋಡಿ ಅವರು ಗಾಬರಿಗೊಂಡಂತಹ ನಂತರದಲ್ಲಿ ಅವರಿಗೆ ವಿಷಯ ಗೊತ್ತಾಗುತ್ತೆ, ತಾನು ಅಡುಗೆಯನ್ನ ಮಾಡಿದ್ದು 2 ಶಿವಲಿಂಗಗಳನ್ನ ಇಟ್ಕೊಂಡು ಅಂತ ಹೇಳಿ. ಅದಾದ ನಂತರ ಅವರು ದೇಗುಲವನ್ನ ನಿರ್ಮಾಣ ಮಾಡಿದ್ರು ಅನ್ನುವಂತಹ ಪ್ರತೀತಿ ಕೂಡ ಇದೆ. ಕಡಲೆಕಾಯಿ ಪರಿಷೆ ಹಿನ್ನೆಲೆಯಲ್ಲಿ ಕಾಡು ಮಲ್ಲಿಕಾರ್ಜುನನಿಗೆ ಕಡಲೆಯನ್ನೇ ನೈವೇದ್ಯವಾಗಿ ಅರ್ಪಣೆ ಮಾಡಲಾಗಿದೆ, ಅದರಲ್ಲೇ ಆತನ ಅಲಂಕಾರವನ್ನು ಮಾಡಲಾಗಿದೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕಡಲೆಕಾಯಿ ಪರಿಷೆ ಹಿನ್ನೆಲೆಯಲ್ಲಿ ಗರ್ಭಗುಡಿಯ ಒಳಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಡಲೆಕಾಯಿಯನ್ನ ಕಾಡು ಮಲ್ಲಿಕಾರ್ಜುನಿಗೆ ಇಲ್ಲಿ ಅರ್ಪಣೆ ಮಾಡಲಾಗಿದೆ. ಸುಮಾರು 400 ವರ್ಷ ಇತಿಹಾಸ ಇರುವಂತಹ ದೇಗುಲ ಇದು. ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನು ಗೊತ್ತಾ, ಈ ದೇವಾಲಯ 24 ಕಂಬಗಳ ಮೇಲೆ ನಿಂತಿರುವಂತಹ ಸುಂದರವಾದಂತಹ ದೇಗುಲ, ಅತ್ಯಂತ ಪ್ರಾಚೀನವಾದಂತಹ ದೇವಾಲಯ. ಇಡೀ ದೇವಾಲಯ ನಿಂತಿರೋದು ಬಂಡಿಯ ಮೇಲೆ. ಆ ಬಂಡಿಯನ್ನೇ ಹತ್ಕೊಂಡು ನಾವಿಲ್ಲಿ ಮೇಲ್ಭಾಗಕ್ಕೆ ಬಂದಿದ್ದು, ಗರ್ಭಗುಡಿಯವರೆಗೂ ಕೂಡ ಬಂದಿತ್ತು. ಇನ್ನು ಈ ದೇವಸ್ಥಾನದ ಆವರಣದಲ್ಲಿ 5 ಚಿಕ್ಕ ಗುಡಿಗಳು ಕೂಡ ಇದ್ದಾವೆ. ಮಧ್ಯದಲ್ಲಿ ನೀವು ಮಲ್ಲಿಕಾರ್ಜುನನ ಗಮನಿಸ್ತಾ ಇದ್ದೀರಿ. ಇಕ್ಕೆಲೆಗಳಲ್ಲಿ ವಿಷ್ಣು, ಲಕ್ಷ್ಮಿ, ಪಾರ್ವತಿ, ಕಾಶಿ ವಿಶ್ವನಾಥ, ಸೂರ್ಯ, ಹಾಗೆ ಗಣಪತಿಯ ವಿಗ್ರಹಗಳು. ಮಲ್ಲೇಶ್ವರಂನಲ್ಲಿ ನಡೀತಾ ಇರುವಂತಹ ಕಾಡು ಮಲ್ಲೇಶ್ವರ ಕಡಲೆಕಾಯಿ ಪರಿಷೆಗೆ ಯಾವ ಪರಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ.
200ಕ್ಕೂ ಹೆಚ್ಚು ಮಂದಿ ವ್ಯಾಪಾರಿಗಳು ಇಲ್ಲಿ ಕಡಲೆ ಮಳಿಗೆಗಳನ್ನು ಹಾಕಿದ್ದಾರೆ, ಕಡಲೆಯನ್ನ ಖರೀದಿ ಮಾಡುತ್ತಿದ್ದಾರೆ, ಕಡಲೆಕಾಯಿ ಪರಿಷಿಯನ್ನ ಎಂಜಾಯ್ ಮಾಡುತ್ತಿದ್ದಾರೆ. ಇವತ್ತಿನ ಬೆಂಗಳೂರು ಫಸ್ಟ್ ನಲ್ಲಿ ಮಲ್ಲೇಶ್ವರಂ ಕಡಲೆಕಾಯಿ ಪರಿಷಿ ಬಗ್ಗೆ ನೀಡಿದಂತ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸಮಯ ಇದ್ರೆ ಡಿಸೆಂಬರ್ 4 ರವರೆಗೂ ಕೂಡ ಕಡಲೆಕಾಯಿ ಪರಿಷಿ ನಡೆಯುತ್ತೆ, ನೀವು ಒಂದಸಲ ಬಂದು ಹೋಗಿ. ಇದಾಗಿತ್ತು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.